ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 2024 ಸಂಖ್ಯಾ ಭವಿಷ್ಯ, 2024 ವರ್ಷದ ಸಂಖ್ಯಾ ಭವಿಷ್ಯ. 1 ಹಿಡಿದು 31 ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ವರ್ಷ ಭವಿಷ್ಯ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. ಬನ್ನಿ, ನಿಮ್ಮ ಡೇಟ್ ಆಫ್ ಬರ್ತ್ 1/10/1928 ಆಗಿದ್ದರೆ ನೀವು ಬಂದು ಸೂರ್ಯನ ಆಧಿಕ್ಯದಲ್ಲಿ ಹುಟ್ಟಿರ್ತೀರ. ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ. ಈ 2024 ಅಂತ ಹೇಳ್ತಕ್ಕಂಥ ವರ್ಷ ಬಂದು 2 + 2 = 4, 4 + 8 ಅಂತ ಹೇಳಿ 4 + 4 ಸೇರಿದ್ರೆ 8. 8 ಅನ್ನೋದು ಶನಿಗ್ರಹ. ನೀವು ಹುಟ್ಟಿರೋದು ಸೂರ್ಯಗ್ರಹದ ಆಧಿಕದಲ್ಲಿ, 2024 ಅನ್ನೋದು ಶನಿಗ್ರಹ. ಸೊ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ, ಈ ಪೂರ್ತಿ ವರ್ಷ ಆಂಗ್ಲ ಹೊಸ ವರ್ಷ 2024 ಅಂತ ಹೇಳ್ತಕ್ಕಂಥ ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ? ಕಾಮನಾಗಿ 1/10/1928 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮನ್ನೆಲ್ಲ ಕರೆಯೋದು ನಾವು ರಾಜರಂತಲೇ ಕರೆಯೋದು. ರಾಜರು, ಮಹಾರಾಜರು, ಚಕ್ರವರ್ತಿಗಳು ಅದೇ ಥರನೇ ಇರುತ್ತೆ ಆ್ಯಟಿಟ್ಯೂಡ್, ಎಲ್ಲ ಗುಣಗಳೆಲ್ಲ ಅದೇ ಥರ ಇರುತ್ತೆ. ಕ್ಯಾರೆಕ್ಟರ್ಸ್, ಮ್ಯಾನರ್ಸಮ್, ಇನ್ನೊಬ್ಬರ ಹತ್ರ ತಲೆ ಬಾಗಬೇಕು ಅಂದರೆ ಆಗೋದೇ ಇಲ್ಲ. ತುಂಬ ನಮಗಿಂತ ಓಹೋ ಅಂತ ಬುದ್ಧಿವಂತರು, ಜ್ಞಾನವಂತರು ಇದ್ದಾರೆ ಅಂದರೆ ಓಕೆ ಅಂತ ಹೇಳ್ತಿರೋ ಹೊರತು ಅದಕ್ಕೂ ಕಾಂಪ್ರಮೈಸ್ ಆಗಬೇಕಂದ್ರೆ ಮನಸ್ಸು ಬರಲ್ಲ. ಯಾವ ಕಾಲದಲ್ಲಿ ತಾನೆ ರಾಜ, ಮಹಾರಾಜ, ಚಕ್ರವರ್ತಿ ಇನ್ನೊಬ್ರಿಗೆ ತಲೆ ಬಾಗ್ತಾನೆ? ಆದೇಶ ಕೊಡದೆ, ಕಮ್ಯಾಂಡೆ, ಒಬೆ ಮಾಡೋದೆಲ್ಲ ಇಲ್ಲ. ಆರ್ಡರ್ಸ್ನ ರಿಸೀವ್ ಮಾಡ್ಕೊಳ್ಳೋದು, ಒಬೆ ಮಾಡೋದು, ಸಲ್ಯೂಟ್ ಹೊಡೆಯೋದು ಅದೆಲ್ಲ ಇಲ್ಲವೇ ಇಲ್ಲ. ಆ ಥರ ಬೆಳೆದಿರ್ತೀರಿ. ಆ ಥರ ಯೋಗಗಳು ಈ ತಂಕೆಲಿ ಹುಟ್ಟಿರೋರಿಗಿರಿದೆ. ಸೂರ್ಯ ಯಾವತ್ತು ಯಾರನ್ನ ಕೇಳ್ಬಿಟ್ಟು ಹುಟ್ಟುತ್ತಾನೆ ಹೇಳಿ? ನೀವು ಹುಟ್ಟಿರೋದೇ ಸೂರ್ಯಗ್ರಹದ ತಾರೀಕಲ್ಲವಾ? ಸೂರ್ಯ ಬೆಳಗ್ಗೆ ಅಲಾರಾಮ್ ಇಟ್ಬಿಟ್ಟು ನಾನು ಹುಡ್ತೀನಿ ಅಂತ ಹೇಳ್ತಾನೆ. ಅವನ ಹಚ್ಕವನು ಹುಡ್ತಾನೆ, ಅವನ ಹಚ್ಕವನು ಮುಳುಗ್ತಾನೆ. ಯಾರನ್ನೂ ಕೇರ್ ಮಾಡಲ್ಲ. ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್ ಅಂತ ಕರೀತಾರೆ ಸೂರ್ಯನ ಆಧಿಕದಲ್ಲಿ ಹುಟ್ಟಿರೋರ್ನ. ಅದರಿಂದ ನಿಮ್ಮ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಸೂರ್ಯನ ರೀತಿ ಯಾವಾಗಲೂ ಅವ್ರ ಲೈಫ್ ಪ್ರಕಾಶಮಾನವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕಷ್ಟಪಟ್ಟರು ರಾಜ, ಮಹಾರಾಜ, ಚಕ್ರವರ್ತಿ ಆಗೋದಂತೂ ಗ್ಯಾರಂಟಿ. ಆ ಥರ ವ್ಯಕ್ತಿತ್ವ ನಿಮ್ಮದು. ಅದರಿಂದ ಈ 2024 ಅನ್ನೋ 8 ಅಂತ ಹೇಳ್ತಕ್ಕಂಥ ಶನಿ ಅಂತೀವಿ ನೋಡಿದ್ರ, ಆ ಶನಿ ಗ್ರಹ ಬಂದು ಸ್ವಲ್ಪ ಆಪೋಸಿಟ್ ಪ್ಲಾನೆಟ್, ಸ್ವಲ್ಪೇನು ಅಪ್ಪ ಮಗ ಅಂತೀವಿ, ಸೂರ್ಯನ ಮಗನೇ ಶನಿ. ಸೊ ಸನ್ ಆ್ಯಂಡ್ ಸ್ಯಾಟರ್ನ್ ಆಪೋಸಿಟ್ ಪ್ಲಾನೆಟ್ಸು. ಅದರಿಂದ ಈ ವರ್ಷ ಹೇಗಿರ್ಬೋದು ನಿಮಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರೋದಕ್ಕೆ ನಾವು ಇನ್ನೊಂದು ವಿಷಯನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಏನಂದರೆ, ನಾವು ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್, ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಇವಾಗ ನಾನು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾನೇಜರ್ ಹೇಳಿದ ತಕ್ಷಣ ಇಷ್ಟ ಆಯ್ತಲ್ಲ, ಓಕೆ, ಓ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗಿರುತ್ತಲ್ಲ, ನಾವು ತಿಳ್ಕೊಬೇಕು, ನಮ್ಮ ಬಗ್ಗೆನೂ ನಾವು ತಿಳ್ಕೊಬೇಕು, ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು, ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು, ಓ ನಾವು ಸೂರ್ಯನ ಆಧಿಕದಲ್ಲಿ ಹುಟ್ಟಿದ್ದೀವಿ ಅಂದರೆ ಹೆಂಗಿದ್ದೀವಿ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರೆ ಲೈಫ್ ನಡೆಸೋದು ಈಸಿ ಅಲ್ವಾ? ಅದರಿಂದ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ವತಿಯಿಂದ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ರೆಗ್ಯುಲರಾಗಿ ನಡೀತಾ ಇದೆ ಕ್ಲಾಸಸ್ಸು. ನೀವು ಅಷ್ಟೇ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗಿಬಿಟ್ಟು ನ್ಯೂಮರಾಲಜಿನ ತಿಳ್ಕೊಳ್ಳಿ. ಇವತ್ತು ಅದಕ್ಕೋಸ್ಕರನೇ ಒಂದು ಉದಾಹರಣೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ತಾರೀಕಲ್ಲೇ ಹುಟ್ಟಿರ್ತಕ್ಕಂಥ ಎಲಾನ್ ಮಸ್ಕ್, ಎಲಾನ್ ರಿವೇವ್ ಮಸ್ಕ್, ಇವರು ಹುಟ್ಟಿರ್ತಕ್ಕಂಥದ್ದು ಬಂದು 28/6/1971. ಜನ್ಮ ಸಂಖ್ಯೆ 1, ಭವಿಷ್ಯದ ಸಂಖ್ಯೆ 7, ಬರ್ತ್ ನಂಬರ್ 1, ಡೆಸ್ಟಿನಿ ನಂಬರ್ 7. ಎಲಾನ್ ಮಸ್ಕ್ 28/01/1971 ಹುಟ್ಟಿದವರು. 1/10/1928 ಸೂರ್ಯನ ತಾರೀಕಲ್ಲಿ ಹುಟ್ಟಿರೋರು ನೀವು ಅಂತ ಹೇಳಿದೆ ತಾನೆ.
ಸಾಧನೆ ಮೇಲೆ ಸಾಧನೆ ಮಾಡ್ತಕ್ಕಂಥ ಯೋಗಗಳು ಎಷ್ಟು ಶ್ರಮಪಟ್ಟು ಇವತ್ತು ಎಲಾನ್ ಮಸ್ಕ್ ಅಂತ ಕೇಳಿದ್ರೆ ಸಾಕು ಎಲ್ರಿಗೂ ಗೊತ್ತು ಅವ್ರು ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಅಷ್ಟು ಪವರ್ಫುಲ್ ಆದಂಥ ಪರ್ಸನಾಲಿಟಿ ಅವರ ಹೆಸರು ಕೂಡ ಇ ಅನ್ನೋ ಅಕ್ಷರದಿಂದ ಪ್ರಾರಂಭಿಸಿದೆ ಇ ಅಂದರೆ ನಂಬರ್ ಲೆಟರ್ ನಂಬರ್ ಬಂದು ಫೈವ್ ಫೈವ್ ಅಂದರೆ ಮರ್ಕ್ಯುರಿ ಅವರು ಹುಟ್ಟಿರೋದು ಸೂರ್ಯನ ಸಾರಿಕ್ಕು ಇಪ್ಪತ್ತೆಂಟು ಅಂದರೆ ಎರಡು ಪ್ಲಸ್ ಎಂಟು ಹತ್ತು ಹತ್ತು ಅಂದರೆ ಸೂರ್ಯ ಸೊ ಒಂದು ಸೂರ್ಯ ಇ ಅನ್ನೋ ಲೆಟರ್ ಸ್ಟಾರ್ಟ್ ಆಗಿರೋದು ಬಂದು ಐದು ಐದು ಅಂದರೆ ಬುಧ ಬುಧ ಆದಿತ್ಯ ಯೋಗ ಉಂಟಾಯಿತು ಬುಧ ಮತ್ತು ಆದಿತ್ಯ ಸೇರಿದ್ರೆ ಬುಧಾದಿತ್ಯ ಯೋಗ ತುಂಬ ಪವರ್ಫುಲ್ ಆದಂಥ ಯೋಗದಲ್ಲಿ ಹುಟ್ಟಿದ್ದಾರೆ ಸೊ ಅದರಿಂದ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಯಾರೇ ಹುಟ್ಟಿದ್ರು ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅವರು ಸಾಧನೆ ಮಾಡ್ತಾರೆ ನೋಡಿ ನಾರ್ಮಲಿ ಅವ್ರದ್ದು ಫುಲ್ ನೇಮ್ ಬಂದು ಎಲಾನ್ ರಿವೇವ್ ಎಲಾನ್ ರೀವ್ ಆರ್ ಇ ವಿ ಡಿ ಎಲಾನ್ ರೀವೆ ಮಸ್ಕ್ ನೇಮ್ ನಂಬರ್ ಬಂದು 58 ಬರುತ್ತೆ ಪಿರಮಿಡ್ ನಂಬರ್ 13 ಬರುತ್ತೆ ಓನ್ಲಿ ಎಲಾನ್ ಮಸ್ಕ್ ಅಂತ ಹಾಕಿದ್ರೆ ನೇಮ್ ನಂಬರ್ 35 ಬರುತ್ತೆ ಪಿರಮಿಡ್ ನಂಬರ್ ಬಂದು 34 ಬರುತ್ತೆ ಆ 34 ಅಂದರೆ ಅವ್ರ ಡೆಸ್ಟಿನಿ ನಂಬರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆದರೆ ಅವ್ರ ಬರ್ತ್ ನಂಬರ್ಗೆ ಮ್ಯಾಚ್ ಆಗಲ್ಲ ಇಷ್ಟು ದೊಡ್ಡ ಸಾವುಕಾರರು ಹೆಂಗಾದ್ರೂ ಅವರು ಅಂತ ನಾವು ನೋಡುವಾಗ ಮಸ್ಕ್ ಅಂತ ಕರೆಯುವಾಗ ಕಾಮನಾಗಿ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಲಾಸ್ಟ್ ನೇಮ್ ಕರೀತಾರೆ ಮಸ್ಕ್ ಅಂತ ಮಸ್ಕ್ ಅಂತ ಕರೆಯುವಾಗ ಎಮ್ ಯು ಎಸ್ ಕೆ ಮಸ್ಕ್ 15 ಬರುತ್ತೆ ಪಿರಮಿಡ್ ನಂಬರು ನೇಮ್ ನಂಬರ್ ಕೂಡ 15 ಬರುತ್ತೆ ಆಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಈ ರೀತಿಯಾದಂಥ ರಾಜಯೋಗಗಳೆಲ್ಲ ಇರುತ್ತೆ ಅಂತಾಯಿತು ಅಲ್ವಾ ಆಗ ನೀವು ಅಷ್ಟೇ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟೋರು ಪ್ರಯತ್ನ ಪಟ್ಟರೆ ಎಂಥ ದೊಡ್ಡ ಕಾರ್ಯವನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಎಷ್ಟು ದೊಡ್ಡ ಅಚೀವ್ಮೆಂಟ್ ಬೇಕಾದರೂ ಮಾಡ್ಬೋದು ಅದಕ್ಕೆ ನಿಮಗೊಂದು ಅನಾಲಿಸಿಸ್ ಕೊಟ್ಟೆ ಎಲಾನ್ ಮಸ್ಕ್ ಅಂದರೆ ಏನು ಪಿರಮಿಡ್ ನಂಬರು 34 ಬರುತ್ತೆ ಎಲಾನ್ ಮಸ್ಕ್ ನೇಮ್ ನಂಬರ್ ಅಂದರೆ 35 ಬರುತ್ತೆ ಎಲಾನ್ ರಿವೆ ಮಸ್ಕ್ ಅಂತ ಹೇಳಿದ್ರೆ ನೇಮ್ ನಂಬರ್ 58 ಬರುತ್ತೆ ಇದು ಪಿರಮಿಡ್ ನಂಬರ್ 13 ಬರುತ್ತೆ ಓನ್ಲಿ ಮಸ್ಕ್ ಅಂದರೆ ಕಾಲಿಂಗ್ ನೇಮು ಕೂಡ 15 ಪಿರಮಿಡ್ ನೇಮ್ ಕೂಡ 15 ಸೊ ಅವ್ರದ್ದು ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ ಡೆಸ್ಟಿನಿ ನಂಬರ್ 7 ಈ ಕಾಂಬಿನೇಷನ್ ಅವ್ರಿಗೆ ಮದುವೆ ವಿಷಯದಲ್ಲಿ 7 ಅಂತ ಎಲ್ಲಿ ಬರುತ್ತೋ ಅಲ್ಲಿ ಮದುವೆ ವಿಷಯದಲ್ಲೆಲ್ಲ ಸ್ವಲ್ಪ ತೊಂದರೆ ಬರುತ್ತೆ ಅದೇ 28-1 ಅನ್ನೋದು ಇವರಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಎಷ್ಟೇ ಫೇಲ್ಯೂರ್ಸ್ ಬಂದರೂ ಕೂಡ ಎಷ್ಟು ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಓಕೆ ಸಾಧನೆ ಮಾಡ್ತಕ್ಕಂಥದ್ದೆಲ್ಲ ಬರುತ್ತೆ ಸೊ ಈ ಥರ ಇರೋ ವಿಷಯಗಳನ್ನೆಲ್ಲ ನೀವು ಆನ್ಲೈನ್ ಕ್ಲಾಸಸ್ಸಲ್ಲಿ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನ್ಯೂಮರಾಲಜಿ ಕ್ಲಾಸ್ಗೆ ಜಾಯಿನ್ ಆಗಿ ಓಕೆ ನೀವು ಕೂಡ ಇದನ್ನು ಕಲ್ತ್ಕೊಳ್ಳಿ ನ್ಯೂಮರಾಲಜಿ ಕಲ್ತ್ಕೊಂಡು ನೀವು ಕೂಡ ಮುಂದುವರಿಬೇಕು ಓಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಅವರೆಲ್ಲ ಯಾವ್ಯಾವ ನಂಬರಲ್ಲಿ ಹುಟ್ಟಿದ್ದಾರೆ ಏನು ಅಂತ ತಿಳ್ಕೊಂಡು ಮುಂದುವರಿಬೋದಲ್ವಾ ಅದಕ್ಕೋಸ್ಕರ ನಿಮ್ಮ ತಾರೀಕಲ್ಲೇ ಹುಟ್ಟಿರ್ತಕ್ಕಂಥ ಒಂದು ದೊಡ್ಡ ಪರ್ಸನಾಲಿಟಿಯನ್ನು ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟು ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿಸ್ತೀವಿ ಇದ್ವಿ ಇದಕ್ಕೆ ಮುಂಚೆ ಏನಂದರೆ ನಾವು ಆಲ್ಮೋಸ್ಟ್ ನಿಮಗೆ ಒಂದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 1 ಪುಸ್ತಕ ಅದೇ ರೀತಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 2 ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 3 ಪುಸ್ತಕ ಅದೇ ರೀತಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 4 ಓಕೆ ಈ 4 ಪುಸ್ತಕಗಳಲ್ಲಿ ನಿಮಗೆ ಆಲ್ಮೋಸ್ಟ್ 1000 ಪೇಜಸ್ 1000 ಪೇಜಸ್ ಆಲ್ಮೋಸ್ಟ್ ನಿಮಗೆ ಕೋರ್ಸ್ ಮೆಟೀರಿಯಲ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅದರಿಂದ ಎಲ್ಲರೂ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಅಕ್ಕಪಕ್ಕ ಇರತಕ್ಕಂಥವ್ರ ಭವಿಷ್ಯ ಕೂಡ ತಿಳ್ಕೊಳ್ಳೋಕ್ಕೆ ಇದೊಂದು ಸುವರ್ಣ ಅವಕಾಶ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸಂಖ್ಯಾ ಭವಿಷ್ಯದ ಬಗ್ಗೆ 2024 2 4 8 ನೀವು ಹುಟ್ಟಿರೋದು 1 8 1 ಆಗಲ್ಲ ಅಂತ ಹೇಳಿದೆ ಸೂರ್ಯ ಮತ್ತು ಶನಿ ಆಪೋಸಿಟ್ ಪ್ಲಾನೆಟ್ಸ್ ಈ ಆಪೋಸಿಟ್ ಪ್ಲಾನೆಟ್ ಇರೋದ್ರಿಂದ ಈ ವರ್ಷ ನಿಮಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಉಂಟು ಯಾವ್ಯಾವ ಕ್ಷೇತ್ರದಲ್ಲಿ ಆಗ್ಬೋದು ದುಡ್ಡು ಕಾಸಿನ ವಿಷಯದಲ್ಲಿ ತುಂಬ ತೊಂದರೆಗಳಾಗಲ್ಲ ಅದರಿಂದ ಪ್ಲಸ್ ಪಾಯಿಂಟ್ ಓದ್ತಿರ್ತಕ್ಕಂಥ ಎಜುಕೇಷನ್ ಮಾಡ್ತಿರ್ತಕ್ಕಂಥವ್ರಿಗೆ ಹೊರಗಡೆ ಎಲ್ಲೋ ಓದ್ತಿರ್ತಕ್ಕಂಥವ್ರು ಹಾಸ್ಟ್ಲಲ್ಲಿ ಇಲ್ಲ ಬೇರೆ ರಾಜ್ಯದಲ್ಲಿ ಈ ಥರ ಓದ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಆಗ್ಬೋದು ಅದರಲ್ಲಿ ಕೆಲಸ ಕಾರ್ಯ ಅಂತ ನಾವು ನೋಡಿದಾಗ ಬಿಸ್ನೆಸ್ ಪೀಪಲ್ಗೆ ತೊಂದರೆಗಳು ಇಲ್ಲ ಬಿಸ್ನೆಸ್ ಪೀಪಲ್ಲು 1 10 19 28 ತಾರೀಕು ಕೊಟ್ಟವರು ಅದು ಏನೇ ಬಿಸ್ನೆಸ್ ಆಗಲಿ ಸಣ್ಣದಾಗಿ ಒಂದು ಪಾನಿಪುರಿ ಅಂಗಡಿಯಿಂದ ಹಿಡಿದು ಅವರು ಹೋಟೆಲು ರೆಸ್ಟೋರೆಂಟ್ ನಡೆಸ್ತಕ್ಕಂಥವ್ರಿಂದ ಹೋಗ್ಬೋದು ಸಣ್ಣದಾಗಿ ಒಂದು ಜ್ಯುವೆಲ್ರಿ ವರ್ಕ್ ಮಾಡೋರಿಂದ ಹಿಡಿದು ಜ್ಯುವೆಲ್ರೀಸ್ವರೆಗೂ ಸಣ್ಣದಾಗಿ ಒಂದು ಸರ್ಪಂಚಿಂದ ಹಿಡಿದು ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಬಿಸ್ನೆಸ್ ಪೀಪಲ್ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಇರೋರು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರ್ಗೂ ಏನೂ ಅಂತ ತೊಂದರೆ ಇಲ್ಲ ಈ ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾರೆ ನೋಡಿ ಫ್ರಮ್ ಜವಾನ್ ಟು ದಿವಾನ್ ಪಿ 1 ಇಂದ ಹಿಡಿದು ಕಮಿಷನರ್ವರೆಗೂ
ಅದೇ ರೀತಿ ಒಂದು ಸರ್ಪಂಚಿಂದ ಹಿಡಿದು ಒಂದು ಸೆಂಟ್ರಲ್ ಮಿನಿಸ್ಟರ್ವರೆಗೂ ಗವರ್ನಮೆಂಟಲ್ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಈ ವರ್ಷ ಮದುವೆಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಮಕ್ಕಳಿಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅಂದರೂ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು. ಕೆಲವರು ಗುರುಜಿ ಮದುವೆಗೆ ಹೆಣ್ಣು ಸಿಕ್ಕಿರೋದೇ ಕಷ್ಟ, ಹುಡುಕೋದು ಕಷ್ಟ, ಏಜ್ ಬೇರೆ ಆಯಿತು, ಏನು ಗುರುಜಿ ಮಾಡೋದು ಅನ್ನೋ ಥರ ನಿಮಗೇನಾದರೂ ಫೀಲ್ ಇತ್ತು ಅಂದರೆ ನೀವೇನು ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋರು 3, 12, 21, 30 ಈ ಸಂಖ್ಯೆಯಲ್ಲಿ ಹುಟ್ಟರವ್ರು ನಿಮ್ಗೆ ತುಂಬ ಚೆನ್ನಾಗಿ ಆಗ್ಬರ್ತಾರೆ. 4, 13, 31 ಈ ತಾರೀಕಲ್ಲಿ ಹುಟ್ಟರವ್ರು ತುಂಬ ಚೆನ್ನಾಗಿ ಆಗ್ಬರ್ತಾರೆ. 5, 14, 23 ಈ ತಾರೀಕಲ್ಲಿ ಹುಟ್ಟರವ್ರು ನಿಮ್ಗೆ ತುಂಬ ಒಳ್ಳೆ ಮ್ಯಾಚ್, ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ ಇವ್ರ ಜೊತೆ. ಸೊ ಈ ಮ್ಯಾಚು ಈ ಕೆಮಿಸ್ಟ್ರಿ ಇದ್ದರೆ ಈ ತಾರೀಕಲ್ಲಿ ಹುಟ್ಟರವ್ರು ಸಿಕ್ಕಿದ್ರೆ ಮ್ಯಾರೇಜ್ಗೆ ಹೋಗಿ, ಆಮೇಲೆ ಜಾತಕನ ತೋರಿಸ್ಬಿಟ್ಟು ಹೋಗಿ, ಜಾತಕ ತೋರಿಸ್ಬಿಟ್ಟು ಹೋಗಿ. ಓಕೆ, ಇಲ್ಲ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಕೆ ಚಾನ್ಸ್ ಇದ್ದರೆ ಮದುವೆನ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು. ಮಕ್ಕಳ ವಿಷಯನೂ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ 1:8 ಆಪೋಸಿಟ್ ಅಂತ ನಾನು ಹೇಳಿರ್ತೀನಿ. ಈ ಕಾಂಬಿನೇಷನ್ ನೀವು ನೋಡಿರ್ತಾರೆ, ಅದಕ್ಕೆ ಉದಾಹರಣೆಗಳು ಕೂಡ ಕೊಟ್ಟಿದ್ದೀನಿ ನಿಮಗೆ. ಓಕೆನಾ? ಆಮೇಲೆ ಹೆಲ್ತ್ ರಿಲೇಟೆಡ್ ಅಂತ ಬಂದಾಗ ಫಿನಾನ್ಸಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ. ಫಿನಾನ್ಸ್ದು ಏನು ಅಂತ ಮೇಜರ್ ಪ್ರಾಬ್ಲಮ್ ಇಲ್ಲ. ಓಕೆ, ಎಜುಕೇಷನ್ ರಿಲೇಟೆಡಲ್ಲಿ ಏನು ಪ್ರಾಬ್ಲಮ್ಸ್ ಅಂತ ಹೇಳಿದ್ದೀನಿ, ಮದುವೆ ವಿಷಯದಲ್ಲಿ ಹೇಳಿದ್ದೀನಿ. ಸೊ ನಾರ್ಮಲಿ ನೀವು ಸ್ವಲ್ಪ ಬೋಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ ಇರೋದನ್ನ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿಬಿಡ್ತೀರಾ, ಅದರಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ. ನೇರವಾಗಿ ಮಾತಾಡೋದು ಜಾಸ್ತಿ, ನೀವು ನೇರವಾಗಿ ಮಾತಾಡೋದ್ರಿಂದ ಕಂಟು ಕಟ್ಕೊಳ್ಳೋದು ಜಾಸ್ತಿ, ನಿಮಗೆ ಪಾಲಿಸಿಡ್ ವೇನಲ್ಲಿ ಕಾಂಪ್ರಮೈಸ್ ವೇನಲ್ಲಿ ಮಾತಾಡೋಕ್ಕೆ ಬರಲ್ಲ. ಅದರಿಂದ ಏನಾಗುತ್ತೆ, ಶತ್ರುಗಳು ಜಾಸ್ತಿ ಹುಟ್ಕೋಬೋದು. ಅದರಿಂದ ಈ ವರ್ಷ ಶತ್ರುಗಳು ಜಾಸ್ತಿ ಹುಟ್ಕೊಂಡು ನಿಮ್ಮ ಕಾಲೆಳೆಯೋ ಕೆಲಸ ಮಾಡೇ ಮಾಡ್ತಾರೆ. ಅದರಿಂದ ನೀವು ಕೆಲಸದ ಜಾಗದಲ್ಲಿ, ಬಿಸ್ನೆಸ್ ಜಾಗದಲ್ಲಿ, ಫ್ರೆಂಡ್ಸಲ್ಲಿ, ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೊಲೀಗ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಹುಷಾರಾಗಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕಷ್ಟ. ನಾನು ನಿಮ್ಗೆ ಯಾವುದು ಬೆಸ್ಟ್ ಡೇಟ್ ಆಫ್ ಬರ್ತ್ ಹೇಳಿದ್ದೀನಿ, ಆ ಡೇಟ್ ಆಫ್ ಬರ್ತಲ್ಲಿ ಇರ್ತಕ್ಕಂಥವ್ರ ಜೊತೆ ನೀವು ಏನು ಆದರೂ ಕೂಡ ಅವ್ರು ನಿಮ್ಮನ್ನು ಬಿಟ್ಕೊಡಲ್ಲ. ಅವರಿಂದ ಏನಾದರೂ ಕೆಟ್ಟದಾಗಬೇಕು ಅಂತ ಬಂದರೂ ಲಾಸಸ್ ಇಲ್ಲದೆ ದೂರ ಆಗಿಬಿಡ್ತೀರಾ. ಸಪರೇಷನ್ ವಿಲ್ ಹ್ಯಾಪನ್ ವಿತೌಟ್ ಎನಿ ಮೇಜರ್ ಲಾಸ್. ಓಕೆನಾ? ಅದು ತುಂಬ ಒಳ್ಳೆಯದು. ಕೊನೆಯದಾಗಿ ಹೆಲ್ತ್ ಹೇಗಿರುತ್ತೆ 2024? ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ಟ್ರಾವೆಲ್ಸ್ ಹೆಚ್ಚಾಗಿ ಬರ್ಬೋದು ಈ ವರ್ಷ. ಪ್ರಯಾಣದಿಂದ ಫುಡ್ಡು ಸ್ಲೀಪು ಕರೆಕ್ಟಾಗಿರಲ್ಲ, ಅದರಿಂದ ಸ್ವಲ್ಪ ನಿದ್ದೆ ಕರೆಕ್ಟಾಗಿಲ್ಲ, ಊಟ ಕರೆಕ್ಟಾಗಿಲ್ಲ ಅಂದರೆ ಆರೋಗ್ಯದ ತೊಂದರೆಗಳು ಬರ್ಬೋದು. ಕಾಮನ್ನಾಗಿ ನಿಮಗೆ ಕಣ್ಣಿನ ಪ್ರಾಬ್ಲಮ್ಮು, ಓಕೆ, ಐಸೈಟ್ ಪ್ರಾಬ್ಲಮ್ಮು, ಆಮೇಲೆ ತಲೆನೋವು ಬರೋದು ಜಾಸ್ತಿ, ತಲೆಗೆ ರಿಲೇಟೆಡ್ ಮೈಗ್ರೇನ್ ಈ ಥರ ಎಲ್ಲ ಹೇಳ್ತಾರಲ್ಲ, ಅದರಿಂದ ಪ್ರಾಬ್ಲಮ್ ಬರೋದು. ಕಣ್ಣು ಸ್ವಲ್ಪ ಬೇಗ ಕನ್ನಡಕ ಹಾಕ್ಬೇಕಾದ ಪರಿಸ್ಥಿತಿ ಬರೋದು, ಇಲ್ಲ ಕನ್ನಡಕ ಹಾಕಿದ್ರು ತಲೆನೋವು ಬರೋದು, ಈ ಥರದ್ದೆಲ್ಲ ಇರುತ್ತಲ್ಲ, ಇದೆಲ್ಲ ಸ್ವಲ್ಪ ಜಾಸ್ತಿ ಬರ್ಬೋದು. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಏನಾದರೂ ಸಿಂಪ್ಟಮ್ಸ್ ಇತ್ತಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಬ್ಲಡ್, ಓಕೆ, ಸೊ ರಕ್ತದ ಥಿಕ್ನೆಸ್ ಅಂತೀವಲ್ಲ, ಬ್ಲಡ್ಡು ಸ್ವಲ್ಪ ತಿಕ್ಕು ತಿನ್ನಾಗಿ ಸ್ವಲ್ಪ ಪ್ರೆಷರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರ್ಬೋದು, ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಬರ್ಬೋದು. ಈ ತೊಂದರೆಗಳು ಸ್ವಲ್ಪ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಆದರೆ ಸಿಂಪ್ಟಮ್ಸ್ ಏನಾದರೂ ನಿಮ್ಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಮೆಡಿಕಲ್ ಚೆಕಪ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳೋದು ಉತ್ತಮ. ಸೊ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಗಳೇ ಅಂದರೆ ತುಂಬ ಒಳ್ಳೆ ಪರಿಹಾರಗಳನ್ನ ನಾನು ಹೇಳ್ತೀನಿ ನೋಡಿ. 24/7, 365 ನೀವು ಕಾಮನಾಗಿ ಹಾಕಬೇಕಾಗಿರೋ ಲಕ್ಕಿ ಕಲರ್ಸ್ ಬಂದು ಆಲ್ ಶೇಡ್ಸ್ ಆಫ್ ಯೆಲ್ಲೋ ಕಲರ್ಸ್ ಯೂಸ್ ಮಾಡಿ. ಏನೇ ಆಗಲಿ ಯೆಲ್ಲೋ ಕಲರ್ಸ್ ಯೂಸ್ ಮಾಡಿ, ಆರೆಂಜ್ ಕಲರ್ಸ್ ಯೂಸ್ ಮಾಡಿ, ಗ್ರೀನ್ ಕಲರ್, ಆಲ್ ಶೇಡ್ಸ್ ಆಫ್ ಯೆಲ್ಲೋ ಆರೆಂಜ್ ಗ್ರೀನ್ ಕಲರ್ ನೀವು ಎಷ್ಟು ಯೂಸ್ ಮಾಡ್ತಿರೋ ನಿಮಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಅದೇ ರೀತಿ ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋ ನಂಬರ್ ಬಂದು 1, 10, 19 ಬರೋ ತಾರೀಕುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಿ. 3, 12, 21, 30 ಬರೋ ತಾರೀಕಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡಿ. 5, 14, 23 ಬರೋ ತಾರೀಕಲ್ಲಿ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಲಕ್ಕಿ ಡೈರೆಕ್ಷನ್ ಅಂತ ನೀವು ನೋಡಿದಾಗ ಈಸ್ಟು, ನಾರ್ತ್ ಈಸ್ಟು, ಆಮೇಲೆ ನಾರ್ತ್, ಪೂರ್ವ, ಉತ್ತರ, ಈಶಾನ್ಯ. ಏನೇ ಒಂದು ಮನೆಯಿಂದ ಈಚೆ ಹೊರಡಬೇಕು, ಪೂರ್ವಕ್ಕೆ ಒಂದೆರಡು ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಹೊರಡಿ. ಯಾವುದೋ ಒಂದು ಫೋನ್ ಅಟೆಂಡ್ ಮಾಡಬೇಕು, ನಾರ್ತ್ಗೆ ಫೇಸ್ ಮಾಡಿ ಅಟೆಂಡ್ ಮಾಡಿ ಫೋನ್ನ. ಒಂದು ಯಾವುದೋ ಮೇಲ್ ಕಳಿಸ್ಬೇಕು, ನಾರ್ತ್ ಈಸ್ಟ್ಗೆ ಫೇಸ್ ಮಾಡಿ ಮೇಲ್ ಕಳಿಸಿ, ಒಂದು ಸಿಗ್ನೇಚರ್ ಮಾಡಿ. ಈ ಥರದ್ದನ್ನೆಲ್ಲ ಮಾಡ್ಕೊಂಡು ಬಂದರೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಆ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ, ಓಕೆ, ನಮ್ಮಲ್ಲಿ ಭಾಳ ಜನ ಕೇಳ್ತಿರ್ತಾರೆ, ಗುರುಗಳೇ ಸಿಕ್ಕಾಪಟ್ಟೆ ದುಡ್ಡಿಗೆ ಪ್ರಾಬ್ಲಮ್ ಇದೆ, ಹಣಕಾಸಿಗೆಲ್ಲ ಪ್ರಾಬ್ಲಮ್, ಈ ಥರ ನಿಮಗೇನೇ ಪ್ರಾಬ್ಲಮ್ ಇದ್ದರೂ ಸರಿ, ನಾವು ನೋಡಿ ಕುಬೇರ ಯಂತ್ರ, ಓಕೆ, ಹಣಕಾಸು ರಿಕವರಿ ಆಗೋದಕ್ಕೆ, ಮಹಾಲಕ್ಷ್ಮಿ ಯಂತ್ರ ಹಣಕಾಸು ಬರೋದಕ್ಕೆ, ಅದೇ ರೀತಿ ಸರ್ವಕಾರ್ಯ ಸಿದ್ಧಿ ಯಂತ್ರ, ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಇಲ್ಲದೆ ಇರತಕ್ಕಂಥದ್ದಕ್ಕೆ, ಈ ನಾಗದೋಷ ಈ ಥರ ಇತ್ತು ಅಂದರೆ ಕಾಳಸರ್ಪ ದೋಷದ ಯಂತ್ರ, ಕೆಲಸಗಳು ಯಾವುದು ಅಬ್ಸ್ಟ್ರಕ್ಷನ್ ಆಗ್ತಿದೆ, ಯಾವುದು ಸಿಗ್ತಾ ಇಲ್ಲ ಅಂದರೆ ಸುದರ್ಶನ ಯಂತ್ರ. ಓಕೆ, ಸೊ ಈ ಥರ ಯಂತ್ರಗಳನ್ನ ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ, ಓಕೆ, ಮದುವೆ ಆಗ್ತಿಲ್ಲ ಅಂತ ಹೇಳ್ತಕ್ಕಂಥದ್ದಕ್ಕೆ ಕಾಳಸರ್ಪ ಯಂತ್ರ, ಸೊ ಈ ಥರ ಎಲ್ಲ ದೋಷಗಳಿಗೂ ಕೂಡ ಯಂತ್ರಗಳನ್ನ ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ಪ್ರತಿದಿನ ಅಭಿಷೇಕ ಜಪ ನಡೆಯುತ್ತೆ.
ಪ್ರತಿ ಭಾನುವಾರ ದಿನ ರಾಹು ಕಾಲದಲ್ಲಿ ಪೂಜೆ ನಡೆಯುತ್ತೆ. ಕೂಷ್ಮಾಂಡ ಆರತಿ ಅಂತ ಹೇಳ್ತೀವಿ, ಕುಂಬಳಕಾಯಿ ಬೂದು ಕುಂಬಳಕಾಯಿನಲ್ಲಿ ಆರತಿ ಮಾಡಿ ಮಾಡ್ತಕ್ಕಂಥ ಪೂಜೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮಗಳು ನಡೀತಿರುತ್ತೆ, ಅದರಲ್ಲಿ ಈ ಯಂತ್ರಗಳನ್ನೆಲ್ಲ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ, ಓಕೆ, ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಯಾರ್ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆಯೋ ತಾವೆಲ್ಲ ನಿಮ್ಮ ಗೋತ್ರದ ಹೆಸರು, ನಿಮ್ಮ ಗೋತ್ರದ ಹೆಸರು, ನಿಮ್ಮ ಪರಿವಾರದ ಸದಸ್ಯರ ರಾಶಿ ನಕ್ಷತ್ರ ಇದೆಲ್ಲ ನಮಗೆ ಕಳಿಸ್ಕೊಟ್ರೆ, ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕಳಿಸ್ಕೊಟ್ರೆ ಇದನ್ನು ಪೂಜೆ ಮಾಡಿ ಬೀಜಾಕ್ಷರ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ನಿಮ್ಮ ಪ್ರಾಬ್ಲಮ್, ಅದು ಹಣದ ಪ್ರಾಬ್ಲಮ್ ಆಗ್ಬೋದು, ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಓಕೆ, ಯಾವುದಾದ್ರೂ ಆಬ್ಸ್ಟಕಲ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಯಾವುದೇ ಪ್ರಾಬ್ಲಮ್ ಇದು ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳಿದೆ. ನಿಮ್ಮ ಸಮಸ್ಯೆಗಳು ಏನು ಅಂತ ಹೇಳಿ ಆ ಯಂತ್ರಗಳನ್ನ ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಎಲ್ಲ ರೀತಿ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.